ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಈತನು ಅಂದರೆ ಕ್ರಿಸ್ತನು ಸುವಾರ್ತೆಯ ಮೂಲಕ ಜಿ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ರೀ ಪ್ರಿನ್ಸ್ ಪುಟ ತ್ರೀ 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 ಸೆವೆನ್ ಪುಟದ ಸಂಖ್ಯೆ ನೂರ ಎಪ್ಪತ್ತು ನೂರ ಎಂಬತ್ತು ಈ ಪಾಠದ ಮೂಲಕ ನಾವು ಕ್ರಿಸ್ತನ ಇಹ ಲೋಕ ಜೀವಿತದ ಒಂದು ಹೊಸ ಭಾಗದ ಅಧ್ಯಯನವನ್ನು ಆರಂಭಿಸುತ್ತಿದ್ದೇವೆ ಈಸ್ಟರ್ ಭಾನುವಾರವೆಂದು ಸಾಮಾನ್ಯವಾಗಿ ಆಚರಿಸಲ್ಪಡುವ ಈ ದಿನದಲ್ಲಿ ಇದು ಬಿದ್ದಿರುವ ಕಾರಣ ಈ ಪಾಠಗಳನ್ನು ಆಯೋಜಿಸಿರುವವರ ಸಲಹೆ ಏನೆಂದರೆ ಕ್ರಿಸ್ತನ ಸೇವೆಯ ವಿವರಣೆಯು ನಿಲ್ಲದಂತೆ ಆಗುವುದಕ್ಕಾಗಿ ಈ ಪಾಠವನ್ನು ಪುನರುತ್ಥಾನದ ದೃಷ್ಟಿಯಿಂದ ಕಾಣಬೇಕೆಂಬುವುದು ವಿಶೇಷವಾಗಿ ಈ ಜಗತ್ತು ನರಳುತ್ತಾ ಎದುರು ನೋಡಿ ಕಾದುಕೊಂಡಿರುವ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯದ ಸಂಗತಿಗಳನ್ನು ಗ್ರಹಿಸಿಕೊಳ್ಳುವಂತೆ ಯಾರ ಮನೋನೇತ್ರಗಳು ತೆರೆಯಲ್ಪಟ್ಟಿರುವುದೋ ಅವರಿಗೆ ಇದು ಒಂದು ಒಳ್ಳೆಯ ಆಲೋಚನೆಯಾಗಿರುವುದು ನಮ್ಮ ಕರ್ತನು ಮಾಡಿದ ಅದ್ಭುತಗಳು ಹಾಗೂ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ಉಂಟಾಗುವ ಪುನರುತ್ಥಾನದ ನಂತರದ ಜೀವಿತಗಳ ನಡುವೆ ಇರುವ ಸಂಬಂಧಗಳನ್ನು ಸರಿಯಾಗಿ ಗ್ರಹಿಸಿಕೊಳ್ಳಲು ಇವರಿಗೆ ಹೊರತು ಇತರ ಯಾರಿಗೂ ಸಾಧ್ಯವಿಲ್ಲ ಜಗತ್ತಿಗಾಗಿ ಈ ಅಮೂಲ್ಯ ರಕ್ತದ ಮೂಲಕ ಪಡಕೊಂಡ ಜೀವದ ಹಕ್ಕುಗಳು ಈ ದೃಷ್ಟಿಯಿಂದ ನಾವು ಅರಿತುಕೊಳ್ಳುವುದೇನೆಂದರೆ ನಮ್ಮ ಕರ್ತನಾದ ಏಸುವು ಮಾನವರಿಗೋಸ್ಕರವಾಗಿ ಸತ್ತು ಆದಾಮನ ಮತ್ತು ಆತನ ಸಂತತಿಯನ್ನು ಪಾಪದ ಶಿಕ್ಷೆಯಾದ ಮರಣದಂಡನೆಯಿಂದ ವಿಮೋಚಿಸಲು ಬಂದಿದ್ದಾಗ್ಯೂ ಇದರ ಜೊತೆಗೆ ಆತನು ಬೇರೆ ಎರಡು ಮುಖ್ಯವಾದ ಕಾರ್ಯಗಳನ್ನು ನಿರ್ವಹಿಸಿದ್ದನು ಆ ವಿಮೋಚನಾ ಕಾರ್ಯವೇ ಪ್ರಾಮುಖ್ಯವಾದದ್ದಾಗಿತ್ತು ಇದರಿಂದಲ್ಲದೆ ಯಾವುದೇ ವಿಧವಾದ ಮುಂದಿನ ಜೀವಿತವು ಸಾಧ್ಯವಿರುತ್ತಿರಲಿಲ್ಲ ಆದುದರಿಂದ ಕಲ್ವಾರಿಯಲ್ಲಿ ಯಜ್ಞಾರ್ಪಣೆಯು ಅಂತ್ಯಗೊಳ್ಳುವವರೆಗೂ ಅನುದಿನವೂ ಜೀವವನ್ನು ಅರ್ಪಿಸುತ್ತಿದ್ದುದನ್ನು ನಮ್ಮ ಕರ್ತನು ನೆರವೇರಿಸಿದ್ದ ಪ್ರಾಮುಖ್ಯವಾದ ಅಥವಾ ಅಸ್ಥಿವಾರದಂತಿರುವ ಕಾರ್ಯವೆಂದು ಹೆಸರಿಸಬಹುದು ಇದರಿಂದಲ್ಲದೆ ಬೇರೆ ಯಾವುದರಿಂದಲೂ ಪ್ರಯೋಜನವಾಗುತ್ತಿರಲಿಲ್ಲ ಆದರೆ ಈ ಅಸ್ಥಿವಾರದ ಆಧಾರದಿಂದಲೇ ಇತರ ಎರಡು ಕಾರ್ಯಗಳು ಮುಂದೆ ಸಾಗಲು ಸಾಧ್ಯವಾಗಿತ್ತು ನಮ್ಮ ಕರ್ತನು ಸುವಾರ್ತೆಯ ಮೂಲಕವಾಗಿ ಜೀವ ಮತ್ತು ನಿರ್ಲಯತ್ವಗಳನ್ನು ಪ್ರಕಾಶಕ್ಕೆ ತಂದನೆಂದು ಅಪೋಸ್ತಲನ್ನು ಪ್ರಕಟ ಮಾಡಿ ಹೇಳಿರುವನು ಅಂದರೆ ನಿತ್ಯ ಜೀವದ ವಿಷಯವಾಗಿ ಯಾವುದೇ ಸ್ಪಷ್ಟವಾದ ಹಾಗೂ ನಿರ್ದಿಷ್ಟವಾದ ನಿರೀಕ್ಷೆಯನ್ನು ಯಾರಿಗೂ ಅಂದರೆ ಯಹುದ್ಯರಿಗೂ ಸಹ ಹಿಂದೆಂದೂ ನೀಡಿರಲಿಲ್ಲ ನೀಡಿರಲಿಲ್ಲವೆಂಬುವುದು ಇದರ ಅರ್ಥ ಬೇರೆ ಜನಾಂಗಗಳು ದೇವರನ್ನು ಹೊಂದಿದವರಾಗಿರದೆ ಯಾವ ನಿರೀಕ್ಷೆಯೂ ಇಲ್ಲದಿರುವಾಗ ಯಹೂದ್ಯರು ಪುನರುತ್ಥಾನದ ವಿಷಯವಾದ ನಿರೀಕ್ಷೆಯನ್ನು ಪಡೆಯಲು ಸಾಕಷ್ಟು ದೈವಿಕವಾದ ಪ್ರಕಟಣೆಗಳನ್ನು ಹೊಂದಿದ್ದರು ಆದರೂ ಇದರ ತತ್ವವನ್ನು ಅಂದರೆ ದೇವರ ದೇವರು ನೀತಿವಂತನಾಗಿದ್ದು ತಾನು ನ್ಯಾಯವಾಗಿ ಮರಣ ದಂಡನೆಗೆ ಒಳಪಡಿಸಿದವರನ್ನು ವಿಮೋಚಿಸಲು ಆತನಿಗೆ ಹೇಗೆ ಸಾಧ್ಯ ಎಂಬ ವಿಚಾರವನ್ನು ಅರಿಯಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅದನ್ನು ತಿಳಿಸಲು ಅದು ತಕ್ಕ ಸಮಯವಾಗಿರಲಿಲ್ಲ ಆದುದರಿಂದ ಅಲ್ಲಿಯವರೆಗೂ ಅದನ್ನು ಪ್ರಕಟ ಮಾಡಿರಲಿಲ್ಲ ಕೇಳುವ ಕಿವಿಯುಳ್ಳವರಿಗೆ ಏಸುವು ತಾನು ಲೋಕಕ್ಕೆ ಬಂದಿರುವುದು ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಎಂಬುವುದನ್ನು ವಿವರಿಸುವುದರ ಮೂಲಕವಾಗಿ ಜೀವವನ್ನು ಪ್ರಕಾಶಪಡಿಸಿದ್ದನು ಆತನು ಇನ್ನೂ ಮುಂದುವರೆದು ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ರಾಜಾದಿ ಅಧಿಕಾರಯುತ ಧ್ವನಿ ಕೇಳಿ ಮರಣವೆಂಬ ನಿದ್ರೆಯಿಂದ ಎಚ್ಚರವಾಗುವ ಅಂದರೆ ಸಮಾಧಿ ಎಂಬ ಸೆರೆಮನೆಯಿಂದ ಹೊರಬರುವ ಕಾಲವು ಬರುವುದೆಂದು ವಿವರಿಸಿ ಹೇಳಿದ್ದನು ಈಗಲೂ ಜನರು ನೋವು ಬಾಧೆಗಳು ಮತ್ತು ಸೈತಾನನ ಪ್ರತಿರೋಧಗಳಿಗೆ ಒಳಗಾಗಿರುವಲ್ಲಿ ಈ ಬಿಡುಗಡೆಯಿಂದ ಯಾವ ಪ್ರಯೋಜನವಾಗಬಹುದೆಂದು ಆಗ ಅಚ್ಚರಿಪಟ್ಟಿರಬಹುದು ಸಾವಿರ ವರ್ಷದ ಆಳ್ವಿಕೆಯ ಕಾಲದ ವಿಷಯವಾಗಿ ಪ್ರವಾದಿಗಳು ನೀಡಿದ ಸಾಕ್ಷಿಯನ್ನು ನಮ್ಮ ಕರ್ತನು ಸಮರ್ಥನೆ ಮಾಡಿ ಹೇಳಿದ್ದನು ಯಾರು ಕೇಡು ಮಾಡದಿರುವ ಹಾಗೂ ಯಾರು ಹಾಳು ಮಾಡದಿರುವ ಈ ಪವಿತ್ರ ರಾಜ್ಯವು ಎಲ್ಲರೂ ಆಶೀರ್ವದಿಸಲ್ಪಡುವ ಕಾಲವೆಂದು ಆತನು ತಿಳಿಸಿದ್ದನು ತಾನು ನಡೆಸಿದ್ದ ಅನೇಕ ಅದ್ಭುತಗಳ ಮೂಲಕವಾಗಿ ಇದು ಹೇಗೆ ಸಾಧ್ಯವಾಗುವುದೆಂಬುವುದನ್ನು ತೋರಿಸಿಕೊಟ್ಟಿದ್ದನು ಆತನು ಕೇವಲ ತನ್ನ ಶಿಷ್ಯರಿಗೆ ದೇವರ ರಾಜ್ಯದ ವಿಷಯವಾಗಿ ಉಪದೇಶ ಮಾಡಿ ಅವರು ಅದನ್ನು ಎದುರು ನೋಡುವವರಾಗಬೇಕೆಂದು ಅದು ಬರುವಂತಾಗಿ ಆಶೀರ್ವಾದ ಅಧಿಕಾರಗಳು ಉಂಟಾಗಬೇಕೆಂದು ಅವರು ಪ್ರಾರ್ಥಿಸಬೇಕೆಂಬುವುದಾಗಿ ಬೋಧಿಸಿದ್ದುದು ಮಾತ್ರವಲ್ಲದೆ ತಾನು ನಡೆಸಿದ್ದ ಅದ್ಭುತಗಳ ಮೂಲಕವಾಗಿ ಆ ರಾಜ್ಯ ಅಧಿಕಾರವು ಮನುಷ್ಯರೆಲ್ಲರಲ್ಲಿಯೂ ವ್ಯಾಪನಗೊಂಡು ಅವರಿಗೆ ಆಶೀರ್ವಾದ ಉಂಟು ಮಾಡುವುದೆಂಬುವುದನ್ನು ನಿದರ್ಶಿಸಿ ತೋರಿಸಿದ್ದನು ಆತನು ಎಲ್ಲ ಬಗೆಯ ವ್ಯಾಧಿಗಳನ್ನು ಗುಣಪಡಿಸಿದ್ದನು ಮತ್ತು ದೆವ್ವಗಳನ್ನು ಹೊರ ಹೊರಡಿಸಿದ್ದನು ಅಲ್ಲದೆ ಹೀಗೆ ದೇವರ ನಿಗದಿತ ಕಾಲದಲ್ಲಿ ಆತನು ಒಬ್ಬ ದಿವ್ಯ ವೈದ್ಯನಾಗಿ ಸೈತಾನನನ್ನು ಮತ್ತು ಬಿದ್ದು ಹೋದ ಆತನ ದೂತರನ್ನು ಮಾನವ ಕುಲಕ್ಕೆ ಯಾವ ಕೆಡಕನ್ನೂ ಮಾಡದಂತೆ ಅವರನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವುದಕ್ಕೆ ಇನ್ನೂ ಹೇರಳವಾದ ಅಧಿಕಾರ ಹೊಂದಿ ನಾಗುವನು ಆಗ ಬಡವರನ್ನು ಕುಂಟರನ್ನು ಕಿವುಡರನ್ನು ಕುರುಡರನ್ನು ಮೂಕರನ್ನು ಅವರ ಈಗಿನ ದುರವಸ್ಥೆಯಿಂದ ಮೇಲಕ್ಕೆತ್ತುವನು ಮತ್ತು ಇದಕ್ಕೂ ಮಿಗಿಲಾಗಿ ತನ್ನ ಈ ಅನುಗ್ರಹವನ್ನು ನಂಬಿಕೆಯಿಂದ ಅಂಗೀಕರಿಸಿದವರನ್ನು ತಾತ್ಕಾಲವ ತಾತ್ಕಾಲ ತಾತ್ಕಾಲಿಕವಾಗಿ ಮಾಡಲಾದ ಈ ಬಿಡುಗಡೆಯು ಇನ್ನೂ ಉನ್ನತವಾದ ಆಶೀರ್ವಾದ ಪರಿಶ್ರಮ ಸೌಕರ್ಯ ಸವಲತ್ತು ಇವುಗಳನ್ನು ಅಂದರೆ ಮನೋನೇತ್ರಗಳು ತೆರೆಯಲ್ಪಡುವುದನ್ನು ಪಾಪವೆಂಬ ಕುಷ್ಟವನ್ನು ನಿವಾರಿಸುವುದನ್ನು ಕುಂದಿ ಹೋದ ಬಲವನ್ನು ಮರಳಿ ಪಡೆಯುವುದನ್ನು ಹಾಗೂ ಸತ್ತವರನ್ನು ಎಬ್ಬಿಸುವುದರ ಸಹಿತವಾಗಿ ಇವೆಲ್ಲವನ್ನು ನಿರ್ದೇಶಿಸುವುದಾಗಿತ್ತು ಹೀಗಾಗಿ ಎಲ್ಲರೂ ದೇವರು ಮಾನ್ಯ ಮಾಡುವಂಥ ನೀತಿ ಹಾಗೂ ಅದರ ಪ್ರತಿಫಲವಾದ ನಿತ್ಯ ಜೀವವನ್ನು ಅಲ್ಲದೆ ಎಲ್ಲರೂ ಈಗಿನ ಪಾಪವೆಂಬ ದಾಸತ್ವದಿಂದ ಮತ್ತು ದೋಷ ಅಪರಿಪೂರ್ಣತೆಗಳಿಂದ ಹೊರಬರಲು ಸಹಾಯ ಪಡೆಯುವುದು ಮುಂತಾದವುಗಳ ಮೂಲಕ ದೇವಪುತ್ರರ ಪೂರ್ಣವಾದ ಬಿಡುಗಡೆಯಲ್ಲಿ ಸೇರುವುದನ್ನು ಇದು ನಿರ್ದೇಶಿಸುವುದು ಹೀಗೆ ಕರ್ತನು ನಿತ್ಯ ಜೀವವನ್ನು ಪ್ರಕಾಶಕ್ಕೆ ತಂದನು ಅಂದರೆ ಆ ರಾಜ್ಯದ ಮತ್ತು ಅಲ್ಲಿಂದ ಹರಿದು ಬರುವ ಆಶೀರ್ವಾದದ ವಿಷಯವಾದ ತನ್ನ ಸಂದೇಶವನ್ನು ಆಲಿಸಿದವರು ತನ್ನ ಸಂದೇಶವನ್ನು ಅಂದರೆ ನಿತ್ಯ ಜೀವವನ್ನು ದೃಷ್ಟಿಸಿ ತಿಳಿದುಕೊಳ್ಳುವಂತೆ ಮಾಡಿರುವನು